ಚೆನ್ನಾಗಿ ನೀವು ಕೇಳ್ತೀರಾ ನಿಮ್ಮ ಅತ್ತೆಯವ್ರ ಹತ್ರ ಹೇಗೆ ನೋಡ್ಕೋತಾ ಇದ್ದಾರೆ ಏನು ಅಂತ ಕೇಳಿದ್ವಿ. ವಿಚಾರಿಸಿದ್ದೀರಾ? ಹೌದು ಹೌದು ಹೌದು, ಚೆನ್ನಾಗಿ ನೋಡ್ತಾವ್ರೆ ಅಂತ ಹೇಳಿ ಇದು ಮಾಡಿದ್ರು. ಇದು ಹೇಗೆ ಗೊತ್ತಾಯ್ತು ನಿಮ್ಗೆ ಈ ಆಶ್ರಮ ಅಂದ್ರೆ? ನಮಗೆ ಪೇಪರ್ನಲ್ಲಿ ಹಾಕಿದ್ರು, ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡ್ವಿ. ನಾವು ತಿಳ್ಕೊಂಡ್ಮೇಲೆ ಅಡ್ಮಿಟ್ ಮಾಡಿದ್ವಿ. ಚೆನ್ನಾಗಿ ನೋಡ್ತಾವ್ರೆ ಈಗ, ನಿಮ್ಗೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಹಾ ಚೆನ್ನಾಗಿ. ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಖಂಡಿತ ಈ ಒಂದು ಆಶ್ರಮದ ಬಗ್ಗೆ ಹೇಳ್ತೀರಾ? ಹೇಳ್ಬೇಕು. ಹಲೋ ಸರ್. ಹಲೋ ಸರ್, ಯೋನಿ ಶಿವರಾಜ್. ಶಿವರಾಜ್, ಫ್ರಮ್ ವಿಚ್ ಪ್ಲೇಸ್ ಯು ಆರ್ ಸರ್? ಒರಿಜಿನಲಿ ಫ್ರಮ್ ಚೆನ್ನೈ. ಫ್ರಮ್ ಚೆನ್ನೈ. ಸೊ ಈ ಸ್ಟೇಯಿಂಗ್ ಇನ್ ದಿಸ್ ಆಶ್ರಮ? ಮೈ ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಮದರ್, ಹೌ ಓಲ್ಡ್ ಶಿ ಇಸ್? ಶಿ ಇಸ್ ಓವರ್ 90. ಓಕೆ, ಸಿನ್ಸ್ ಹೌ ಲಾಂಗ್ ಶಿ ಇಸ್ ಸ್ಟೇಯಿಂಗ್ ಓ ಇಯರ್? ಫಾರ್ ಸಿನ್ಸ್ ದ ಮಿಡ್ಲ್ ಆಫ್ ಜಾನ್. ಮಿಡ್ಲ್ ಆಫ್ ಜಾನ್, ಆಲ್ರೆಡಿ 2 months ಕಂಪ್ಲೀಟೆಡ್. ಸೊ ಹರ್ ಒಪಿನಿಯನ್ ಆರ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಆಶ್ರಮ್? Well, I think it's a very quiet place and it's well run, well maintained. It seems to have a lot of staff. So I think she feels much happier than she was before. And certainly we feel very relieved and relaxed that she's in good hands. Okay. You're feeling very better. Your grandma is also feeling a very better way staying here. Her wounds have also improved. I think where she was staying in an ashram before and she had developed a lot of bed sores and etc. So she needs continuous medical treatment. She also needs everyday care because she is immobile. So ಇಂತಹವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ನೀಡಲು ಜನ ಹಿಂದೇಟು ಹಾಕುವುದಿಲ್ಲ. ಒಟ್ಟಿನಲ್ಲಿ ತಮ್ಮ ಹೆತ್ತವರು, ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ.